ಜೈ ಭಾರತ್ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವು ಕೋಲಾರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ. ರಾಹುಲ್ ಗಾಂಧಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಮೂರು ರಾಜ್ಯಗಳ ಮಂತ್ರಿಗಳು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಕಮಿಷನ್ ಸರ್ಕಾರ ಬಿಜೆಪಿಯ ನ್ಯೂನತೆಗಳನ್ನು ಎಲೆಎಲೆಯಾಗಿ ಬಿಚ್ಚಿಡುವ ಪ್ರಯತ್ನ ರಾಹುಲ್ ಗಾಂಧಿ ಮಾಡುವುದಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ರವರು ತಿಳಿಸಿದರು. ಜೈ ಭಾರತ್ ದೊಡ್ಡ ಒಂದು ಸಮಾವೇಶವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಸಮಾವೇಶದಲ್ಲಿ ನಮ್ಮ ನಾಯಕರು ಮಾಜಿ ಕಾಂಗ್ರೆಸ್ನ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ರಾಜ್ಯದ ಸಂಬಂಧ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಜನರಲ್ ಸೆಕ್ರೆಟರಿ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೆಸಿ ವೇಣುಗೋಪಾಲ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಹಾಗೂ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷರು ಮಾಜಿ ಉಪ ಮುಖ್ಯಮಂತ್ರಿ ಪರಮೇಶ್ವರ್ ಅವರು ಹಾಗೂ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಭಾಗವಹಿಸಲಿದ್ದಾರೆ. ಕೆಲವು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಸಾಧ್ಯತೆಗಳಿದೆ. ಇವತ್ತು ಪೂರ್ವವಾಗಿ ಸಿದ್ಧತೆ ಮಾಡಲಿಕ್ಕೆ ಈಗಾಗಲೇ ಭಾರತ ಜೋಡೋ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶಿಶಾಂತ್ ಅವರು ಇವತ್ತು ಬಂದಿದ್ದ ಡೆಲ್ಲಿಯಿಂದ ಬಂದಿದ್ದಾರೆ. ಇವತ್ತು ಪೂರ್ವಭಾವಿ ಸಿದ್ಧತೆಗಳನ್ನು ನೋಡಿಕೊಂಡು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಯಾವ ರೀತಿ ಆಗಬೇಕು ಅಂತ ಹಿನ್ನೆಲೆಯಲ್ಲಿ ಅವರು ಇವತ್ತು ಬಂದಿದ್ದಾರೆ. ಇಲ್ಲೇ ಸುಮಾರು 5 ದಿನ ಕೂಡ ಇಲ್ಲೇ ಇರ್ತಾರೆ ಅವರು. ಎಲ್ಲ ಯಾವ ರೀತಿಯಲ್ಲಿ ವಿಚಾರಗಳು ಮಾಡಬೇಕು ಯಾವ ರೀತಿ ವೇದಿಕೆ ಹಾಕಬೇಕು ಯಾವ ರೀತಿ ಯಾಕಂದರೆ ಈಗಾಗಲೇ ಹಲವಾರು ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಇವರು ಕರ್ನಾಟಕದಲ್ಲಿ ಕೂಡ ಅವರು ಭಾಗಿಯಾಗಿದ್ದರು. ಒಟ್ಟಾರೆ ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ. ಅದು 9ನೇ ತಾರೀಕು ಅಂತ ಮುಂಚೆ ಹೇಳಿದ್ದು ಈಗ 10ನೇ ತಾರೀಕು ಆಗುತ್ತೆ. ಬೆಳಿಗ್ಗೆ 10:30 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಸನ್ಮಾನ್ಯ ರಾಹುಲ್ ಗಾಂಧಿಯವರು 11:30 ಗಂಟೆಗೆ ಇಲ್ಲಿ ಭಾಗವಹಿಸ್ತಾರೆ. ಅದರ ಮೂಲಕ ಏನು ಯಾವ ರೀತಿಯಲ್ಲಿ ಬಿಜೆಪಿಯವರ ಷಡ್ಯಂತ್ರ ಏನು ನಡೀತಾ ಇದೆ ಯಾವ ರೀತಿಯಲ್ಲಿ ಸಂವಿಧಾನ ವಿರೋಧಿ ನೀತಿಗಳು ಏನು ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ಯಾವ ರೀತಿಯಲ್ಲಿ ಕಿರುಕುಳ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ಅವತ್ತು ಇಲ್ಲಿ ಹಲವಾರು ಮಾತುಗಳನ್ನು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಹಾಗೂ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಮಾತಾಡ್ತಾರೆ. ಸೊ ಇದೊಂದು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಂದಿದ್ದೀವಿ. ಸಿದ್ಧತೆಗಳ ಬಗ್ಗೆ ನೋಡಿಕೊಂಡು ಮತ್ತೆ ನಿರಂತರವಾಗಿ ಮತ್ತೆ ಕೂಡ ತಮ್ಮ ಕರೆದು ಈ ಫಂಕ್ಷನ್ ಆಗೋ ಮುಂಚೆ ಮತ್ತೆ ತಮಗೆ ಎಲ್ಲ ಹಿರಿಯ ಮುಖಂಡರು ಬಂದು ಮಾರ್ಗದರ್ಶನ ಹಾಗೂ ಮಾಹಿತಿಗಳು ಕೊಡ್ತೀವಿ ನಾವು. ಬಹುಶಃ ಈಗ ರಾಜಸ್ಥಾನ ಅದೇ ರೀತಿ ಛತ್ತೀಸ್ಗಢ ಮತ್ತು ಹಿಮಾಚಲ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಸೊ ರಾಜ್ಯದ ರಾಷ್ಟ್ರದಂಥ ಹಿರಿಯ ಮುಖಂಡರುಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಒಟ್ಟಾರೆ ಇದು ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ. ಈಗಾಗಲೇ ಹೆಸರು ಕೂಡ ಕೊಟ್ಟಿದ್ದೀವಿ. ಅದರ ಮೂಲಕ ಇಡೀ ದೇಶಕ್ಕೆ ಸಂತೋಷ. ಇದೊಂದು ಆರಂಭ, ನಮ್ಮ ಹೋರಾಟದ ಆರಂಭ. ಯಾವ ರೀತಿಯಲ್ಲಿ ಬಿ ಜೆ ಪಿ ಸರ್ಕಾರ ಇದನ್ನು ಈ ಮಾತುಗಳನ್ನು ಹೇಳುವಂತಹ ವಿಚಾರಗಳನ್ನು ಅದೇ ರೀತಿ ಲೋಕಸಭಾ ಇರ್ಬೋದು ಬೇರೆ ಇರ್ಬೋದು ಮಾತಾಡಲ್ಲೂ ಕೂಡ ಅವಕಾಶ ಕೊಡದೆ ಕೇಸ್ಗಳು ಹಾಕೋಂಥ ಏನು ದಮನಕಾರಿ ಕೆಲಸಗಳು ಮಾಡ್ತದೆ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಇತ್ತೀಚೆಗೆ. ಈಗಲೇ ಯಾಕೆ ಅಂತ ಹೇಳಿದ್ರೆ ಇವರು ರಾಹುಲ್ ಗಾಂಧಿಯವ್ರನ್ನ ಈ ಥರ ಕೇಸ್ ಹಾಕಿಸಿ ಈ ಥರ ಡಿಸ್ಕ್ವಾಲಿಫೈ ಮಾಡಿ ಹೆದರುವಂಥ ತಂತ್ರಗಾರಿಕೆ ಮಾಡ್ತಾರೆ. ಆದರೆ ರಾಹುಲ್ ಗಾಂಧಿಯವರು ಇಂಥದ್ದಕ್ಕೆಲ್ಲ ಹೆದರುವಂಥ ಅಲ್ಲ. ಕೋಟ್ಯಾಂತರ ಕಾರ್ಯಕರ್ತರು ಇವತ್ತು ರಾಹುಲ್ ಗಾಂಧಿ ಜೊತೆ ಕಾಂಗ್ರೆಸ್ ಜೊತೆ ಇದ್ದೀವಿ. ನಾವು ಯಾವುದೇ ಹೆದರುವಂಥ ಕೆಲಸ ಇಲ್ಲ. ನಮ್ಮ ಹೋರಾಟ ನಿರಂತರ. ಯಾವತ್ತೂ ಕೂಡ ಒಂದೊಂದು ಸ್ಲೋಗನ್ ಕೊಟ್ಟಿದ್ದೀವಿ ನಾವು, ಸತ್ಯಮೇವ ಜಯತೆ. ಆ ಹಿನ್ನೆಲೆಯಲ್ಲಿ ಇಲ್ಲಿಂದ ನಮ್ಮ ದೊಡ್ಡ ಹೋರಾಟ ನಡೆಯುತ್ತೆ. ಅದರ ಮೂಲಕ ಇಡೀ ದೇಶಾದ್ಯಂತ ಏನು ಈ ಸರ್ಕಾರ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಅವರ ಮುಖಂಡರುಗಳು ಯಾವ ರೀತಿಯಲ್ಲಿ ಕಿರುಕುಳ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಅದ್ರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಆಗುತ್ತೆ. ಎರಡನೇದಾಗಿ ಇವತ್ತು ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದು ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇದೆ. ಈಗಾಗಲೇ ಸಂದೇಶ ಹೋಗಿದೆ, ಎಲ್ಲ ವಾಹಿನಿಗಳು ಕೂಡ ಕಾಂಗ್ರೆಸ್ ಮುಂಚೂಣಿಲಿದ್ದೀವಿ ಅಂತ ಬರೆದಿದೆ. ಅದರಿಂದ ಬಿ ಜೆ ಪಿಯವರು ಭ್ರಮನಿಸ್ತರಾಗಿದ್ದಾರೆ, ಸೋಲುವ ಭೀತಿ ಇದೆ. ರಾಹುಲ್ ಗಾಂಧಿಯವರಿಗೆ ಬರೋಕ್ಕೆ ತಡೆ ಮಾಡಲಿಕ್ಕೆ ಕೂಡ ಒಂದು ದೊಡ್ಡ ಹುನ್ನಾರ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ನಾನು ಹೇಳಿದೆ ಸಭೆಯಲ್ಲಿ, 100 ಸಲ ಬರಲಿ ಅಮಿತ್ ಶಾ 100 ಸಲ ಬರಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಸರ್ಕಾರ ಭ್ರಷ್ಟ ಸರ್ಕಾರ, 40% ಕಮಿಷನ್ ಸರ್ಕಾರ, ಲೂಟಿಕೋರರ ಸರ್ಕಾರ, ದಲ್ಲಾಳಿಗಳ ಸರ್ಕಾರ ಇದು.
ಇವತ್ತು ರೌಡಿಗಳ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ರೌಡಿಗಳಿಗೆ 23000 ರೌಡಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟಂತ ಈ ಸರ್ಕಾರ ಫೈಟರ್ ರವಿ ಅಂತ ಒಬ್ಬ ಕ್ರಿಮಿನಲ್ ಗೆ ಕೈ ಮುಗಿದು ನಮಸ್ಕಾರ ಮಾಡಂತ ಪ್ರಧಾನಮಂತ್ರಿಗಳು ಇವರಿಗೆ ಇದೊಂದು ದುರಂತ ಸೋ ಈ ಸರ್ಕಾರ ರೌಡಿಗಳ ಮೂಲಕ ಚುನಾವಣೆ ನಡೆಸಕ್ಕೆ ಪ್ರಯತ್ನ ಮಾಡುತ್ತಾರೆ ಆದ್ರೆ ಜನ ಇವತ್ತು ತೀರ್ಮಾನ ತಗೊಂಡಿದ್ದಾರೆ ಈಗಾಗಲೇ ಸಂದೇಶ ಹೋಗಿದೆ ಮೊನ್ನೆ ಘಟನೆ ಏನು ನಮ್ಮ ಎಂಎಲ್ಎ ವಾರ್ಡ್ನಲ್ ಹೆಸರು ವಿರೂಪಾಕ್ಷಪ್ಪ ವಾರ್ಡ್ ವಿರೂಪಾಕ್ಷ ಮನೆಯಲ್ಲಿ 8 ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ಹೇಳಿದ್ರೆ ಈ ಸರ್ಕಾರ ಚುನಾವಣೆಗೆ ಲೂಟಿ ಮಾಡಕ್ಕೆ ಹೊರಟಿದೆ ಆದ್ರೆ ಇವರು ಏನೇ ಮಾಡಲಿ ಎಷ್ಟೇ ತಪ್ಪು ಮಾಡಲಿ ಮಾಡಲಿ ಆದ್ರೆ ಎಷ್ಟೇ ಹಣ ಕಳ್ಳಿ ಕರ್ನಾಟಕದಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಕನಿಷ್ಠ 150 ಕ್ಕಿಂತ ಸೀಟ್ ಕ್ಕಿಂತ ಜಾಸ್ತಿ ಗೆದ್ದು ಕರ್ನಾಟಕದಿಂದ ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬರ್ತೀವಿ ಈಗಾಗಲೇ ಹೊರಟಿದ್ದಾರೆ ಏನಂತ ಸಂಕಲ್ಪ ಯಾತ್ರೆ ಆಶೀರ್ವಾದ ಯಾತ್ರೆ ಅಂತ ಯಾಕೆ ಸ್ವಾಮಿ ಆಶೀರ್ವಾದ ಮಾಡಬೇಕು 40% ಕಮಿಷನ್ ಹೊರದಿದ್ದಕ್ಕೆ ಆಶೀರ್ವಾದ ಮಾಡಬೇಕಾ ಇಲ್ಲ ಬೆಲೆ ಏರಿಕೆ ಮಾಡಿದ್ದಕ್ಕೆ ಆಶೀರ್ವಾದ ಮಾಡಬೇಕಾ ಇಲ್ಲ ಈಶ್ವರಪ್ಪನ ಕೇಸಲ್ಲಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡ್ರು ಅದಕ್ಕೆ ಆಶೀರ್ವಾದ ಮಾಡಬೇಕಾ ಪೆಟ್ರೋಲ್ ಬೆಲೆ 50 ರಿಂದ 110 ಕ್ಕೆ ಮಾಡಿದ್ರಲ್ಲ ಅದಕ್ಕೆ ಆಶೀರ್ವಾದ ಮಾಡಬೇಕಾ ಅಥವಾ ನರೇಂದ್ರ ಮೋದಿ ಸುಳ್ಳು ಹೇಳಿದ್ರಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನದಲ್ಲಿ ಪ್ರತಿಯೊಬ್ಬರ ಅಕೌಂಟ್ ಗೆ 15 ಲಕ್ಷ ಹಾಕ್ತೀವಿ ಹೇಳಿದ್ರಲ್ಲ ಅದಕ್ಕೆ ಆಶೀರ್ವಾದ ಮಾಡಬೇಕಾ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಸುಳ್ಳು ಹೇಳಿದ್ರಲ್ಲ ಇವತ್ತು 9 ವರ್ಷ 18 ಕೋಟಿ ಉದ್ಯೋಗ ಕೊಡಬೇಕಾಯಿತು 18 ಲಕ್ಷ ಉದ್ಯೋಗ ಕೊಡಲಿಲ್ಲ ಈ ಸುಳ್ಳು ಹೇಳಿದಕ್ಕೆ ಆಶೀರ್ವಾದ ಮಾಡಬೇಕಾ ರೈತರಿಗೆ ಸಮಸ್ಯೆಗಳಿಗೆ ಯಾವುದೇ ಪರಿಹಾರ ಕೊಡಲಿಲ್ಲ ಈ ಸರ್ಕಾರ ಕೇಂದ್ರ ಸರ್ಕಾರ ಅನುದಾನ ಕೊಡಲಿಲ್ಲ ಇದಕ್ಕೆ ಜನ ಆಶೀರ್ವಾದ ಮಾಡಬೇಕಾ ವೋಟ್ ಕೇಳಂತ ನೈತಿಕತೆ ಕಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಸರ್ಕಾರ ವೋಟ್ ಕೇಳಂತ ನೈತಿಕತೆ ಕಳ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಭ್ರಮವಿಸ್ತರಾಗಿದ್ದಾರೆ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಏನು ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಕಾರ್ಯಕ್ರಮ ಈ ಕರ್ನಾಟಕದಲ್ಲಿ ಮಾಡಿದ್ರು ಸುಮಾರು 500 ಸುಮಾರು 20 ದಿನ ಏನು ಪ್ರವಾಸ ಮಾಡಿದ್ರು 500 ಕಿಲೋಮೀಟರ್ ಮಾಡಿದ್ರು ಲಕ್ಷಾಂತರ ಜನ ಭಾಗಿಯಾಗಿ ಅವರಿಗೆ ಸ್ವಾಗತ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಇವತ್ತು 3500 ಕಿಲೋಮೀಟರ್ ಏನು ಪಾದಯಾತ್ರೆ ಮೂಲಕ ಒಂದು ಸಂದೇಶ ಕೊಟ್ಟರು ಅದರಿಂದ ಇವತ್ತು ಬಿಜೆಪಿ ಹೆದರಿದ್ದಾರೆ ಯಾವುದೇ ರೀತಿಯಲ್ಲಿ ಅವರ ನಾಯಕತ್ವಕ್ಕೆ ನಾವು ಹಿಡಿತ ತರಬೇಕು ಅಂತ ಪ್ರಯತ್ನ ಮಾಡುತ್ತಾರೆ ರಾಹುಲ್ ಗಾಂಧಿ ಹಿಡಿಯತ ಶಕ್ತಿ ಯಾರಿಗೂ ಇಲ್ಲ ಇಂದಿರಾ ಗಾಂಧಿಯ ಮೊಮ್ಮಗ ರಾಜೀವ್ ಗಾಂಧಿಯವರ ಮಗ ಹುಲಿ ಟೈಗರ್ ರಾಹುಲ್ ಗಾಂಧಿ ಅವರ ತಡೆಯತ ಶಕ್ತಿ ಯಾರಿಗೂ ಇಲ್ಲ ಆದರೆ ಒಟ್ಟಾರೆ ಈ ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿ ಸಹಬಾಳು ಇರಬೇಕಂತ ಭಾರತ ಜೋಡೋ ಕಾರ್ಯಕ್ರಮ ಹಮ್ಮಿಕೊಂಡು ಇಡೀ ರಾಷ್ಟ್ರ ಅಂತ ಪ್ರವಾಸ ಮಾಡಿದ್ರು ಯಾವುದೇ ಅಧಿಕಾರದ ಆಸೆ ಇಲ್ಲದೆ ಪಕ್ಷದ ಅಧ್ಯಕ್ಷರು ಕೂಡ ಆಗಲಿಲ್ಲ ಅದು ಕೂಡ ಬಿಟ್ಕೊಟ್ರು ಒಬ್ಬ ಕಾರ್ಯಕರ್ತರಾಗಿ ಇವತ್ತು ದೇಶದಲ್ಲಿ ಶಾಂತಿ ಇರಬೇಕು ನೆಮ್ಮದಿ ಇರಬೇಕು ಸಹಬಾಳ್ವೆ ಇರಬೇಕು ಎಲ್ಲರೂ ಬದುಕಬೇಕು ಅಂತ ಹಿನ್ನೆಲೆ ಇವತ್ತು ಈ ರಾಷ್ಟ್ರದಲ್ಲಿ ಸಮಾಜವನ್ನು ಒಗ್ಗೂಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಯಾವ ಕೆಲಸ ಸಮಾಜ ಹೊಡೆಯುವಂತ ಬಿಜೆಪಿ ಮಾಡ್ತಾ ಇದ್ದಾರೆ ಅದು ವಿರುದ್ಧವಾಗಿ ರಾಹುಲ್ ಗಾಂಧಿ ಸಮಾಜವನ್ನು ಒಗ್ಗೂಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಮೇಲೆ ಈ ತರ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಕ್ಕೆ ಇವತ್ತು ಅವರ ಮೇಲೆ ಕೇಸ್ ಹಾಕಿ ಇವರು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇವರಿಗೆ ನಾವು ಇವಾಗ ಕೇಳ್ತೀನಿ ಪಂಡಿತ್ ಜವಾಹರ್ಲಾಲ್ ಬಗ್ಗೆ ಟೀಕೆ ಮಾಡ್ತಾರೆ ಇಂದಿರಾ ಗಾಂಧಿಯವರ ಬಗ್ಗೆ ಟೀಕೆ ಮಾಡ್ತಾ ಇದ್ರು ರಾಜೀವ್ ಗಾಂಧಿಯವರ ಬಗ್ಗೆ ಟೀಕೆ ಮಾಡ್ತಾ ಇದ್ರು ಅದೇ ಕಾಂಗ್ರೆಸ್ನ ಯಾರ ಕಾರ್ಯಕರ್ತ ತಮ್ಮಕೊಂಡ ಅವ್ರು ಕೇಸ್ ಹಾಕಲಿಲ್ಲ ಡಿಸ್ಕ್ವಾಲಿಫೈ ಮಾಡಿಸ್ಲಿಲ್ಲ ಆದರೆ ಈ ರಾಷ್ಟ್ರದಲ್ಲಿ ಯಾರು ಮಾತಾಡಿದ್ರು ಕೂಡ ಅವರ ಮೇಲೆ ಕೇಸ್ ಹಾಕಿ ಸಿಬಿಐ ಇಡಿ ಅದರ ಮೂಲಕ ಹೆದರಿಸುವಂಥ ತಂತ್ರಗಾರಿಕೆ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಹಿನ್ನೆಲೆಯಲ್ಲಿ ದೊಡ್ಡ ಇದೊಂದು ದೊಡ್ಡ ಹೋರಾಟ ಇದು ಆರಂಭ ಈ ಹೋರಾಟ ಆರಂಭ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮೂಲಕ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡಿಸ್ತೀವಿ